ನಮಸ್ಕಾರ ಸ್ನೇಹಿತರೆ ಪಿಕ್ಚರ್ ಟ್ಯಾಕೀಸ್ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ಸ್ಪೆಷಲ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇತ್ತೀಚೆಗಷ್ಟೇ ನಮ್ಮೆಲ್ಲರ ನೆಚ್ಚಿನ ನಟ ಹಾಗೂ ರಾಜ್ಯ ಕಂಡಂತಹ ದಕ್ಷ ಅಧಿಕಾರಿಯಾಗಿದ್ದ ಶಿವರಾಮ್ ಅವರನ್ನು ನಾವು ಕಳ್ಕೊಂಡಿದ್ದೇವೆ ಶಿವರಾಮ್ ಅವರು ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ಕನ್ನಡದಲ್ಲಿ ಐ ಎ ಎಸ್ ಪರೀಕ್ಷೆಯನ್ನು ಬರೆದು ಉತ್ತೀರ್ಣರಾಗಿ ಅಧಿಕಾರಿಯಾದಂತಹ ಮೊದಲ ಐ ಎ ಎಸ್ ಅಧಿಕಾರಿಯಾಗಿದ್ದಾರೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತನಾಡೋಕ್ಕೆ ಹೊರಟಿರೋದು ಶಿವರಾಮ್ ಅವರು ನಡೆಸಿರೋ ಕೆಲವು ಪ್ರಮುಖ ಕನ್ನಡ ಚಿತ್ರಗಳ ಬಗ್ಗೆ ಇವುಗಳಲ್ಲಿ ಮೊದಲನೇದಾಗಿ ಕಾಣಿಸಿಕೊಳ್ಳೋದು ಬಾನಲ್ಲೆ ಮಧುಚಂದ್ರಕ್ಕೆ ಸಿನಿಮಾ ಇದು ಶಿವರಾಮ್ ಅವರು ನಟಿಸಿರುವಂತಹ ಮೊದಲ ಕನ್ನಡ ಸಿನಿಮಾ ಆಗಿರುತ್ತೆ ನಾಗತೆಹಳ್ಳಿ ಚಂದ್ರಶೇಖರ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿರುವ ಈ ಸಿನಿಮಾ ಬಿಡುಗಡೆ ಆಗಿರೋದು ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಕಾದಂಬರಿ ಆಧರಿಸಿ ನಿರ್ಮಾಣ ಆಗಿದ್ದ ಈ ಸಿನಿಮಾ ಮೊದಲ ಪ್ರಯತ್ನದಲ್ಲೇ ಶಿವರಾಮ್ ಅವರಿಗೆ ದೊಡ್ಡ ಮಟ್ಟದ ಸಕ್ಸಸ್ ಅನ್ನು ತಂದುಕೊಟ್ಟಿತ್ತು ಸಿನಿಮಾದಲ್ಲಿ ಸಾಕಷ್ಟು ಹೊಸ ಮುಖಗಳಿದ್ರೂ ಕೂಡ ಸಿನಿಮಾ ಪ್ರೇಕ್ಷಕರ ಮನಸ್ಸನ್ನು ಗೆಲ್ಲೋದಕ್ಕೆ ಯಶಸ್ವಿಯಾಗಿತ್ತು ಸಿನಿಮಾಗೆ ಹಂಸಲೇಖ ಅವರ ಸಂಗೀತ ಕೂಡ ಮೆರುಗನ್ನ ನೀಡಿತ್ತು ಎರಡನೇದಾಗಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಬಿಡುಗಡೆಯಾಗಿದ್ದ ವಸಂತ ಕಾವ್ಯ ಸಿನಿಮಾ ಈ ಸಿನಿಮಾದಲ್ಲಿ ಶಿವರಾಮ್ ಅವರಿಗೆ ಸುಧಾರಾಣಿ ನಾಯಕಿಯಾಗಿ ಕಾಣಿಸಿಕೊಂಡಿದ್ರು ಎಸ್ ನಾರಾಯಣರವರ ನಿರ್ದೇಶನದಲ್ಲಿ ಮೂಡಿಬಂದಿದ್ದ ಈ ಸಿನಿಮಾದಲ್ಲಿ ಟೆನಿಸ್ ಕೃಷ್ಣ ಹೊನ್ನವಳ್ಳಿ ಕೃಷ್ಣ ಲೀಲಾವತಿ ಪ್ರಕಾಶ್ ರಾಜ್ ಸೇರಿದಂತೆ ಸಾಕಷ್ಟು ದೊಡ್ಡ ಮಟ್ಟದ ಕಲಾವಿದರ ದಂಡೆ ಇತ್ತು ಮೊಹಮ್ಮದ್ ಗೌಸ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಿದ್ದ ಖಳನಾಯಕ ಸಿನಿಮಾ ಕೂಡ ಈ ಲಿಸ್ಟ್ನಲ್ಲಿ ಕಾಣಿಸಿಕೊಳ್ಳುತ್ತೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬಿಡುಗಡೆಯಾಗಿದ್ದ ಈ ಸಿನಿಮಾದಲ್ಲಿ ಶಿವರಾಮ್ ಅವರ ಜೊತೆ ಟೈಗರ್ ಪ್ರಭಾಕರ್ ಹಾಗೂ ಶಶಿಕುಮಾರ್ ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ನಾಲ್ಕನೇದಾಗಿ ಈ ಸಾಲಿನಲ್ಲಿ ಯಾರಿಗೆ ಬೇಡ ದುಡ್ಡು ಸಿನಿಮಾ ಕಾಣಿಸಿಕೊಳ್ಳುತ್ತೆ ಗುರುಪ್ರಸಾದ್ ನಿರ್ದೇಶನದಲ್ಲಿ ಮೂಡಿ ಬಂದಿದ್ದ ಈ ಸಿನಿಮಾದಲ್ಲಿ ಶಿವರಾಮ್ ಅವರ ಜೊತೆಗೆ ಟೆನಿಸ್ ಕೃಷ್ಣ ಹಾಗೂ ಅಭಿಜಿತ್ ಕೂಡ ನಾಯಕರಾಗಿ ಕಾಣಿಸಿಕೊಂಡಿದ್ರು ಎರಡ್ ಸಾವಿರದ ಎರಡರಲ್ಲಿ ಈ ಸಿನಿಮಾ ಅದ್ದೂರಿಯಾಗಿ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿತ್ತು ಐದನೇದಾಗಿ ಎರಡು ಸಾವಿರದ ಮೂರರಲ್ಲಿ ಬಿಡುಗಡೆಯಾಗಿದ್ದ ಗೇಮ್ ಫಾರ್ ಲವ್ ಸಿನಿಮಾ ಕಾಣಿಸ್ಕೊಳ್ಳುತ್ತೆ ಎಂ ಡಿ ಶ್ರೀಧರ್ರವರು ನಿರ್ದೇಶನ ಮಾಡಿದ ಈ ಸಿನಿಮಾದಲ್ಲಿ ಶಿವರಾಮ್ ನಾಯಕನಾಗಿ ಕಾಣಿಸಿಕೊಂಡಿದ್ದು ಸಿನಿಮಾದ ಪ್ರಮುಖ ಪಾತ್ರದಲ್ಲಿ ಮೀನಾ ಶಿವಧ್ವಜ್ ಭವ್ಯ ಹಾಗೂ ಇತರ ಕಲಾವಿದರು ಕೂಡ ಕಾಣಿಸಿಕೊಂಡಿದ್ದಾರೆ ಕೆ ಶಿವರಾಮ್ ಅವರ ಸಿನಿಮಾ ಜೀವನದ ಮತ್ತೊಂದು ಯಶಸ್ವಿ ಸಿನಿಮಾಗಳಲ್ಲಿ ಒಂದಾಗಿರುವ ಓ ಪ್ರೇಮದೇವತೆ ಕೂಡ ಈ ಲಿಸ್ಟ್ನಲ್ಲಿ ಇದೆ ಈ ಸಿನಿಮಾ ಬೆಳಿತೆರೆಗೆ ಬಿಡುಗಡೆಯಾಗಿದ್ದು ಎರಡ್ ಸಾವಿರದ ಏಳರಲ್ಲಿ ಈ ಸಿನಿಮಾನ ನಿರ್ದೇಶನ ಮಾಡಿದ್ದು ಶಂಕರ್ ಲಿಂಗ ಪ್ರಸನ್ನ ಸಾಕ್ಷಿ ಮಧುರ ಹಾಗೂ ಹೇಮಂತ್ ಕುಮಾರ್ ಮುಂತಾದವರು ಈ ಸಿನಿಮಾದಲ್ಲಿ ಶಿವರಾಮ್ ಜೊತೆ ನಟಿಸಿದ್ದಾರೆ ಕೆ ಶಿವರಾಮ್ ನಾಯಕರಾಗಿ ಕಾಣಿಸಿಕೊಂಡಿರುವ ನಾಗಾ ಸಿನಿಮಾ ಕೂಡ ಈ ಸಾಲಿನಲ್ಲಿ ನಾವು ಕಾಣಬಹುದಾಗಿದೆ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿದ್ದ ಈ ಸಿನಿಮಾ ಶಿವರಾಮ್ ಅವರ ಸಿನಿಮಾ ಜೀವನದ ಅತ್ಯಂತ ಪ್ರಮುಖ ಸಿನಿಮಾಗಳಲ್ಲಿ ಒಂದಾಗಿ ಕಾಣಿಸಿಕೊಡುತ್ತೆ ಅಂದಿನ ಕಾಲದ ಅತ್ಯಂತ ಜನಪ್ರಿಯ ಹಾಗೂ ಬಹುಬೇಡಿಕೆಯ ಖಳನಾಯಕ ಆಗಿದ್ದ ಶೋಭರಾಜ್ ಕೂಡ ಈ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ರು ಅಶ್ವಿನಿ ಹಾಗೂ ಲಂಬು ನಾಗೇಶ್ ಕೂಡ ಈ ಸಿನಿಮಾದ ಭಾಗವಾಗಿದ್ರು ಇವುಗಳೇ ಸ್ನೇಹಿತರೆ ಕೆ ಶಿವರಾಮ್ ಅವರ ಸಿನಿಮಾ ಜೀವನದ ಅತ್ಯಂತ ಪ್ರಮುಖ ಸಿನಿಮಾಗಳು ಒಬ್ಬ ನಟನಾಗಿ ಐಎಎಸ್ ಅಧಿಕಾರಿಯಾಗಿ ಹಾಗೂ ರಾಜಕೀಯ ನಾಯಕರಾಗಿ ಕೂಡ ಕೆ ಶಿವರಾಮ್ ತಮ್ಮ ಪ್ರತಿ ಜೀವನವನ್ನು ಜನರು ಮೆಚ್ಚೋ ರೀತಿಯಲ್ಲಿ ಹಾಗೂ ಜನರಿಗೆ ಸ್ಫೂರ್ತಿಯನ್ನು ನೀಡೋ ರೀತಿಯಲ್ಲಿ ಬದುಕಿ ತೋರಿಸಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂಬುದಾಗಿ ಹಾರೈಸೋಣ